స్టాప్ స్టాప్ ಏನ್ ಸರ್ ಸಾಹೇಬ್ರು ಕರೀತಿದ್ರೆ ಬಾ ಸರಿ ಸರ್ ಹೋಗೋ ನಮಸ್ಕಾರ ಸರ್ ಡಿಎಲ್ ಸೀಟ್ ಇಂದೇನೆ ಇದೆ ಸರ್ ಡಿಎಲ್ ಕೊಟ್ಟರೆ ಪ್ಯಾಸೆಂಜರ್ ಗಾಡಿ ಲಗೇಜ್ ಹೊಡಿಯಕ್ಕಲ್ಲ ತೆಗಿತಾಗ 200 ರೂಪಾಯಿ ಏನ್ ಸರ್ ದಿನದ ದುಡಿಮೆನೆ ಕೇಳ್ತಾ ಇದೀರ ಎಕ್ಸ್ಟ್ರಾ ದುಡ್ಡು ಮಾತಾಡ್ಕೊಳ್ದೆ ಮೂಟೆ ಹಾಕೊಂಡ್ ಬಂದ್ಬಿಟ್ಯಾ ರೇಷ್ಮೆ ಮೂಟೆ ಸರ್ ಮಳೆ ಬಂದ್ರೆ ಎಲ್ಲ ಹಾಳಾಗೋಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ರೂಲ್ಸ್ ಬ್ರೇಕ್ ಮಾಡಕ್ ಆಗಲ್ಲ ನಾವ್ ಹಿಡಿದ ಮೇಲೆ ಪೆನಾಲ್ಟಿ ಕಟ್ಲೇಬೇಕು ಸರ್ ರೂಲ್ಸ್ ಇರೋದು ನಮ್ಮ ಒಳ್ಳೇದಕ್ಕೆ ಓಕೆ ಸರ್ ಆದ್ರೆ ಅದಕ್ಕಿಂತ ಮೀರಿದ್ದು ಮಾನವೀಯತೆ ಎಲ್ಲಾ ಸಂದರ್ಭದಲ್ಲೂ ಕಾನೂನು ಒಂದೇ ತರ ಇಂಪ್ಲಿಮೆಂಟ್ ಆಗಲ್ವಲ್ಲ ಸರ್ ಓಹೋ ಲಾ ಇಂಪ್ಲಿಮೆಂಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೇನೆ ನೀನು ಕಟ್ಟ ಫೈನ್ ಕಟ್ಟ ಸರ್ 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 ಈ ಪ್ರಸಾದ್ ಊಟ ಇಳಿಸಿ ಎಷ್ಟಿದೆ ಚೆಕ್ ಮಾಡ್ರಿ 100 ಕೆಜಿ ಇದೆ ಸಾಹೇಬ್ರೆ ಕೆಳಗಿಳಿಸ್ಬೇಡಿ ನೀರ್ ತಗಲಿದ್ರೆ ಹಾಳಾಗ ಹೋಗುತ್ತೆ ಆಟಕ್ಕೆ ಹೋಗ್ಕೊಳ್ಳಿ ಅಂತ ನಾನೇ ಇವ್ರನ್ನ ಕೇಳ್ಕೊಂಡೆ ಇವ್ರದ್ದೇನು ತಪ್ಪಿಲ್ಲ ಸ್ವಾಮಿ ಕೇಳಿ ರೈತ ನಾನು ನೀನ್ ಇವ್ರು ಸಪೋರ್ಟ್ ಮಾಡೋದು ಪ್ರಸಾದ್ ಫುಲ್ ಚೆಕ್ ಮಾಡಿ ಲಗೇಜ್ ಸಮೇತ ಆಟೋ ಸೀಸ್ ಮಾಡ್ರಿ ಅಯ್ಯೋ ಸ್ವಾಮಿ ಕೆಳಗಿಳಿಸ್ಬೇಡಿ ಸ್ವಾಮಿ ರೈತ ರೈತ ಅಂತ ಎಲ್ಲಾ ಕಡೆ ಲಾಭ ತಗೊಳಕ್ ಆಗಲ್ಲ ಏ ಸ್ವಾಮಿ ಒಂದ್ ನಿಮಿಷದಲ್ಲಿ ಅವ್ನ್ ವರ್ಷದ ಕೂಡ ಹಾಳು ಮಾಡ್ಬಿಟ್ರಲ್ಲ ಇವತ್ ಯಾವ ರೈತ ಲಾಭದಲ್ಲಿ ಇದನ್ನ ಹೇಳಿ ಈಗ ಅವ್ನ ನಷ್ಟ ಯಾರು ಕಟ್ಕೊಡ್ತಾರೆ ಅವ್ನ್ ಲಾಸ್ ಇರ್ಲಿ ಮೊದ್ಲು ನಿನ್ ಕೋರ್ಟ್ ಅಲ್ಲಿ ಪ್ಯಾಸೆಂಜರ್ ಆಟೋದಲ್ಲಿ 500 ಕೆಜಿ ರೇಷ್ಮೆ ಸಾಕ್ತಾ ಇದ್ದಿದ್ದಕ್ಕೆ ಫೈನ್ ಕಟ್ಟೋದ್ ನೋಡು 500 ಕೆಜಿನ ರೋಡ್ ಅಲ್ಲಿ ಓಡಾಡೋ ನನ್ ಮಕ್ಕಳೆಲ್ಲ ಟ್ರಾಫಿಕ್ ನವ್ರನ್ನ ಎದುರಾಕೊಂಡ್ರೆ 100 ಕೈ 100 ಆಗುತ್ತೆ 500 ಗೆ 1000 ಆಗುತ್ತೆ ಆಟೋ ನಂಬರ್ KA03D171 ಆಟೋದಲ್ಲಿ 500 ಕೆಜಿ ಲಗೇಜ್ ತುಂಬಿದ್ರಾ ಹೌದು ಸ್ವಾಮಿ 1000 ರೂಪಾಯಿ ಫೈನ್ ಕಟ್ಟಿ ಗಾಡಿ ನಿಲ್ಸೋದು ಆಮೇಲೆ ಹೈಯರ್ ಆಫೀಸರ್ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿಸೋದು ಇದೇ ಆಗೋಯ್ತು ಒಂದ್ ನಿಮಿಷ ರೀ ಬೇಕಿತ್ತ ಇದೆಲ್ಲ ಪೂಜಾರಿ ಹತ್ರ ಸೆಟ್ಲ್ ಮಾಡ್ಕೊಳ್ಳೋದು ಬಿಟ್ಟು ದೇವ್ರ ಹತ್ರ ಹೋಗಿ ದಂಡ ಕಟ್ ಬಂದ್ಯಾ ದೇವ್ರಿಗೆ ದುಡ್ಡು ಹಾಕಿದ್ರೆ ಅದು ದೇವಸ್ಥಾನಕ್ಕೆ ಹೋಗುತ್ತೆ ಪೂಜಾರಿ ತಟ್ಟೆಗೆ ಹಾಕಿದ್ರೆ ಅದು ಅವ್ನ ಹೊಟ್ಟೆಗೆ ಹೋಗುತ್ತೆ ಪ್ರಸಾದ್ ಆಟೋಕ್ಕೆ ಕೊಟ್ಟು ಕಳ್ಸ್ರಿ ನಮಸ್ಕಾರ ಸರ್ ಮತ್ತೇನ ಆಟೋ ಇದೆ ಆದ್ರೆ ಅದ್ರಲ್ಲಿರೋ ಮಾಲು ಸ್ವಲ್ಪ ಕಮ್ಮಿ ಇದೆ ಅಲ್ಲ 200 ರೂಪಾಯಿ ಜಾಗದ 1000 ರೂಪಾಯಿ ಕಟ್ ಬಂದಿದ್ಯಾ ಅರ್ಧ ದಿನ ಆಟೋ ನಿಂತಿದೆ 5 ದಿನ ದುಡಿಮೆ ಹಾಳಾಗಿದೆ ಇಷ್ಟಾದ್ರೂ ಪಾತ್ರ ಕಮ್ಮಿ ಆಗಿಲ್ವಲ್ಲ ನಿನ್ಗೆ ನಮ್ಮ ಆಟೋ ನಿಂತಿದ್ರು ಮೀಟ್ರು ಓಡ್ತಾನೇ ಇರುತ್ತೆ ದುಡ್ಡು ಯಾರು ಕೊಡ್ತಾರೆ ನೀವೇ 1 ಕೆಜಿ ರೇಷ್ಮೆಗೆ ಎಷ್ಟು ಯಜಮಾನ್ರೆ 1800 ರೂಪಾಯಿ 100 ಕೆಜಿಗೆ 180,000 ರೂಪಾಯಿ 500 ಕೆಜಿಗೆ ಎಷ್ಟು ಹೇಳಿ 900,000 ರೂಪಾಯಿ ಏನ್ ಹೇಳ್ತಾ ಇದೀಯಾ 500 ಕೆಜಿ ರೇಷ್ಮೆ ಕೊಡಿ ಅಂತ ಹೇಳ್ತಾ ಇದೀನಿ ನಾನು ಯಾಕೆ ಕೊಡ್ಲೆ 500 ಕೆಜಿಗಪ್ಪ ಫೈನ್ ಕಟ್ಬಿಟ್ಟು ಬರ್ತಾರದು ನೀವೇ ನಿಮ್ಮ ಕೈಯಾರೆ ಬರ್ದಿರೋದು ಏನ್ ಆಟ ಆಡ್ತಾ ಇದೀಯಾ ಆಟ ಆಡಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತೆ ಅಂತ ಈಗ ಗೊತ್ತಾಯ್ತಾ ಈಗೇನು ಮ್ಯಾಟರ್ನ ಇಲ್ಲಿ ಸೆಟಲ್ ಮಾಡ್ಕೋತೀರಾ ಇಲ್ಲ ಕೋರ್ಟ್ಗೆ ಹೋಗೋಣ ಏನ್ ತಮಾಷೆ ಮಾಡ್ತಾ ಇದೀಯಾ ರೈತರು ವಿಷಯ ಬಂದಾಗ ನಾನ್ ಯಾವಾಗ್ಲೂ ಸೀರಿಯಸ್ ಈಗೇನು ಮಾಲ್ ಕೊಡ್ತೀರಾ ಇಲ್ಲ ದುಡ್ಡು ಕೊಡ್ತೀರಾ 9 ಲಕ್ಷನ ಮನೆ ಮಠ ಎಲ್ಲ ಮಾರ್ಕೋಬೇಕಷ್ಟೇ 500 ಕೆಜಿ ಇದೆ ಅನ್ನೋದಕ್ಕೆ ಕೋರ್ಟ್ ಸೀಲೆ ಸಾಕ್ಷಿ ಏನಪ್ಪ ನಾನ್ ಲಂಚ ತಗೊಂಡ್ರೆ ನೀನ್ ಈ ಸ್ಲಿಪ್ ಇಟ್ಕೊಂಡು ಪೊಲೀಸ್ ಹತ್ರ ದರೋಡೆ ಮಾಡ್ತಾ ಇದೀಯಾ ರೂಲ್ಸ್ ಫಾಲೋ ಮಾಡೋ ಹೆಸರಲ್ಲಿ ಜನಗಳನ್ನ ಲೂಟಿ ಮಾಡಿದ್ರೆ ಕೊನೆಗೊಂದಿನ ಹೀಗೆ ಆಗೋದು ಈಗ ಅದೆಲ್ಲ ಬೇಡ ಮೊದ್ಲು ದುಡ್ಡು ಕೊಡ್ರಿ ನನ್ ತಪ್ಪು ಗೊತ್ತಾಯ್ತು ಆ 100 ಕೆಜಿ ದುಡ್ಡನ್ನ ಈಗ್ಲೇ ಕೊಟ್ಬಿಡ್ತೀನಿ ಪ್ಲೀಸ್ ನನಗೆ ಕ್ಷಮಿಸು ಕ್ಷಮಿಸ್ಬೇಕಾಗಿರೋನು ನಾನಲ್ಲ ಅವರು ಈ ಪ್ರಪಂಚದಲ್ಲಿ ಯಾರಿಗೆ ಮರ್ಯಾದೆ ಕೊಡದೇ ಇದ್ರು ನಡೆಯುತ್ತೆ ರೈತರಿಗೆ ಮರ್ಯಾದೆ ಕೊಡೋದ್ ನಾ ಮೊದ್ಲು ಕಲ್ತ್ಕೊಳ್ಳಿ ಅವ್ರಿಗೆ ಯಾವತ್ತೂ ಅವಮಾನ ಮಾಡ್ಬೇಡ್ರಿ ರೈತ ಈ ದೇಶದ ಬೆನ್ನೆಲುಬು ಅದಕ್ಕೆ ನೋವಾದ್ರೆ ಇಡೀ ದೇಶನೇ ಅಲ್ಲಾಡುತ್ತೆ ತಪ್ಪಾಯ್ತು ಸ್ವಾಮಿ ನಿಮ್ ನಷ್ಟ ನಾನೇ ಕಟ್ಕೊಡ್ತೀನಿ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಎಲ್ಲಾ ಕರಪ್ಟ್ ಆಫೀಸರ್ಸ್ಗೂ ಈ ತರದೊಬ್ಬ ಸಿಕ್ಬಿಟ್ರೆ ನಮ್ ಇಡೀ ಡಿಪಾರ್ಟ್ಮೆಂಟ್ ಕರಪ್ಷನ್ ಫ್ರೀ ಆಗ್ಬಿಡುತ್ತೆ ಎಂಥ ಕೆಲಸ ಮಾಡ್ದೆ ನಂದೇ ತಪ್ಪಿದ್ರು ಅವನನ್ನ ತಪ್ಪು ತಿಳ್ಕೊಂಡು ಜಗಳ ಮಾಡ್ಬಿಟ್ಟೆ ಸಾರಿ ಕೇಳಲೇಬೇಕು ಹಲೋ ಈ ಕಾಣಲ್ವಾ ನಿಜ ಪ್ರೀತ್ ಸುಳ್ ಕಾಣಲ್ವಾ ಇವ್ರೇ ಫೋಟೋ ತಗೊಳಮ್ಮಕ್ಕಿ ಮೊದಲನೇ ಸಲ ಪೆನಾಲ್ಟಿ ಕಟ್ತೆ ಈ ಸ್ಟೇಷನ್ ಇಂದ ಒಂದ್ ಗಾಡಿ ಆಚೆ ಹೋಗ್ತಾ ಇರೋದು